ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾಮದಲ್ಲಿ ಪ್ರೇಮ ಏಕೆ ಬರುವುದಿಲ್ಲ? ಎಷ್ಟೋ ವರುಷಗಳಾಗಿ ಹೋದರೂ ಜ್ಞಾನೇಶ್ವರ ತುಕಾರಾಮ ಸಮರ್ಥ ರಾಮದಾಸರಂತಹ ದೊಡ್ಡ ದೊಡ್ಡ ಸತ್ಪುರುಷರ ಹೆಸರುಗಳು ಇಂದಿಗೂ ಅಜರಾಮರವಾಗಿ ಉಳಿದಿರುತ್ತವೆ. ಇದಕ್ಕೆ ನಿಜವಾದ ಕಾರಣವೇನೆಂದರೆ ಅವರಿಗೆ ನಾಮದ ಮೇಲೆ ಅತ್ಯಂತ ಪ್ರೇಮವಿತ್ತು. ಈ ಎಲ್ಲ ಸತ್ಪುರುಷರ ಶಬ್ದಗಳ ಮೇಲೆ ನಾವು ವಿಶ್ವಾಸವಿಡುತ್ತೇವೆ. ಅವರಂತಹ ನಾಮದ ಪ್ರೇಮವು ನಮಗೂ ಬರಬೇಕೆಂದು ನಮಗೆ ಅನಿಸುತ್ತದೆ. ಆದರೆ ಅಂತಹ ಪ್ರೇಮವು ನಮಗೆ ಉಂಟಾಗುವುದಿಲ್ಲ. ಇದರ ಬಗ್ಗೆ ವಿಚಾರ ಮಾಡಬೇಕು. ಆ ನಾಮಕ್ಕೆ ಉಪಮಾನವನ್ನು ಕೊಡಬೇಕಾದರೆ ಅದು ಅಮೃತಕ್ಕಿಂತಲೂ ರುಚಿಯಾಗಿರುತ್ತದೆ ಎಂದು ಹೇಳುತ್ತಾರೆ. ನಾಮಕ್ಕೆ ಅಮೃತದ ಉಪಮಾನ ಕೊಡುವಾಗ ಆ ಅಮೃತಕ್ಕಿಂತ ಶ್ರೇಷ್ಠವಾದ ಬೇರೊಂದು ವಸ್ತುವೇ ಇಲ್ಲವೆಂದು ನಾವು ಅನ್ನುತ್ತೇವೆ. ಅಂದ ಮೇಲೆ ಆ ನಾಮದ ಪ್ರೇಮವು ಏಕತಾನೇ ಬರಬಾರದು. ನಿಶ್ಚಿತವಾಗಿಯೂ ಅದಕ್ಕೆ ಏನಾದರೊಂದು ಅಡ್ಡ ಬರುತ್ತಿರಬೇಕು. ನಾವು ಬಾಯಲ್ಲಿ ಸಕ್ಕರೆ ಹಾಕಿಕೊಂಡಾಗ ಅದು ರುಚಿ ಹತ್ತದಿದ್ದರೆ ಅದು ಸಕ್ಕರೆಯ ದೋಷವಾಗಿರದೆ ಅದು ನಮ್ಮ ಬಾಯಿಗೆ ರುಚಿಯಿಲ್ಲವೆಂದೇ ಹೇಳುತ್ತೇವೆ. ಅದರಂತೆ ನಾಮದ ರುಚಿಯು ನಮ್ಮ ಅನುಭವಕ್ಕೆ ಬರದಿದ್ದರೆ ನಮ್ಮಲ್ಲಿಯೇ ಏನಾದರೊಂದು ದೋಷ ಇರಲಿಕ್ಕೆ ಬೇಕು. ನಾಮದ ಪ್ರೇಮ ಬರುವ ವಿಷಯದಲ್ಲಿ ಎಲ್ಲರೂ ಏನಾದರೊಂದು ತೊಂದರೆಯನ್ನು ಹೇಳುತ್ತಾರೆ. ಯಾರನ್ನಾದರೂ ನಿನಗೆ ನಾಮದ ಪ್ರೇಮ ಏಕೆ ಬರುವುದಿಲ್ಲವೆಂದು ಕೇಳಿದರೆ ಅದಕ್ಕೆ ಅವನು ನನ್ನ ಮದುವೆಯಾಗಿಲ್ಲ, ಮದುವೆಯಾಗಿ ಪ್ರಪಂಚ ಮಕ್ಕಳು ಮರಿ ಮುಂತಾದವುಗಳೆಲ್ಲ ಆದವೆಂದರೆ ನಾಮದ ಪ್ರೇಮ ಬರುತ್ತದೆ ಎನ್ನುತ್ತಾನೆ. ಆದರೆ ಮಕ್ಕಳು ಮರಿಗಳಿದ್ದು ಎಷ್ಟು ಜನರಿಗೆ ನಾಮದ ಪ್ರೇಮವು ಬಂದಿರುತ್ತದೆ? ಕೆಲವರು ಹೇಳುತ್ತಾರೆ, ದುಡ್ಡು ಇಲ್ಲದೆ ಇರುವುದರಿಂದ ಪ್ರಪಂಚದ ಚಿಂತೆ ಹತ್ತುತ್ತದೆ, ಆದ್ದರಿಂದ ನಾಮದ ಪ್ರೇಮ ಬರುವುದಿಲ್ಲ. ಆದರೆ ಸಾಕಷ್ಟು ಹಣವಿದ್ದ ಎಷ್ಟೋ ಜನ ಲಕ್ಷಾಧೀಶನಿಗೆ ನಾಮದ ಪ್ರೇಮ ಬಂದಿರುತ್ತದೆಯೇ? ಮತ್ತೆ ಕೆಲವರು ಈ ಪ್ರಪಂಚದಲ್ಲಿಯ ಹೆಂಡಿರು ಮಕ್ಕಳು ಜಡ್ಡು ಜಾಪತ್ರೆ ಹೊಲ ಮನೆ ಇವುಗಳ ವ್ಯಾಪದಿಂದ ನಮಗೆ ನಾಮದ ಪ್ರೇಮ ಬರುವುದಿಲ್ಲ ಎನ್ನುತ್ತಾರೆ. ಮತ್ತೆ ಕೆಲವರು ಪ್ರಪಂಚದಲ್ಲಿದ್ದು ನಮಗೆ ಬೇಸರವಾಗಿದೆ, ನಾನು ಇನ್ನು ಸನ್ಯಾಸವನ್ನು ತೆಗೆದುಕೊಳ್ಳುತ್ತೇನೆ ಅಂದರೆ ನಮಗೆ ನಾಮದ ಪ್ರೇಮ ಬರುತ್ತದೆ ಎನ್ನುತ್ತಾರೆ. ಮತ್ತೆ ಕೆಲವರು ಪ್ರಾಪಂಚಿಕ ದುಃಖಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗುತ್ತಾರೆ. ಈ ರೀತಿಯಾಗಿ ಪ್ರತಿಯೊಬ್ಬರೂ ತಮ್ಮ ಇದ್ದ ಪರಿಸ್ಥಿತಿಯಲ್ಲಿ ನಾಮಸ್ಮರಣೆ ಮಾಡಲು ಸಾಧ್ಯವಾಗುವುದಿಲ್ಲವೆಂಬುದನ್ನೇ ಹೇಳುತ್ತಾರೆ. ನಾಮದಲ್ಲಿ ಪ್ರೇಮ ಬರದೆ ಇರುವುದಕ್ಕೆ ನಿಜವಾಗಿಯೂ ಪರಿಸ್ಥಿತಿ ಕಾರಣವಾಗಿರುವುದೇ? ಇದನ್ನು ನಾವು ವಿಚಾರ ಮಾಡಬೇಕು. ನನಗೆ ಅನ್ನಿಸುವುದೇನೆಂದರೆ ನಾಮದಲ್ಲಿ ಪ್ರೇಮ ಬರದೆ ಇರುವುದಕ್ಕೆ ನಿಜವಾದ ಕಾರಣ ಏನೆಂದರೆ ನಮಗೆ ಭಗವಂತನು ಬೇಕು ಎಂದು ಮನಃಪೂರ್ವಕ ಅನ್ನಿಸುವುದೇ ಇಲ್ಲ. ಭಗವಂತನು ಬೇಕು ಎಂದು ಅನ್ನಿಸುವುದು ನಿಜವಾದ ಭಾಗ್ಯದ ಲಕ್ಷಣವಾಗಿರುತ್ತದೆ. ನಿಮಗೆ ನಿಜವಾಗಿಯೂ ಭಗವಂತನು ಬೇಕು ಎಂದು ಅನ್ನಿಸತೊಡಗಿದರೆ ಆ ಅಪೇಕ್ಷೆಯಲ್ಲಿಯೇ ಅವನ ಪ್ರಾಪ್ತಿಯ ಮಾರ್ಗವು ಕಾಣತೊಡಗುತ್ತದೆ. ಈ ರೀತಿಯಾಗಿ ಭಗವಂತನು ಬೇಕು ಎಂಬ ಅಪೇಕ್ಷೆ ನಮ್ಮೊಳಗೆ ಮೂಡಿದರೆ ಆತನ ನಾಮದಲ್ಲಿ ಪ್ರೇಮವು ಸಹಜವಾಗಿಯೇ ಬರುವುದಲ್ಲವೇ? ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.